नमस्कार विद्यार्थिगळे, कलिका चेतरिके कार्यक्रम 2022-23 विषय विज्ञान तरगति 9 कलिका हाळेगळ विवरणे मत्तु विश्लेषणे। ई विडियोद मूलक तावु कलिका हाळेयल्लि बरेदंत उत्तरद ओंदु विश्लेषणेयन्न पडेयबहुदु, जोतेगे स्वमौल्यमापन कूड माड्कोळ्ळबहुदागि। नावु एके कायिले बीळुत्तेवे? कलिका फल 1 सूक्ष्मजीविगळु स्नेही सूक्ष्मजीविगळु मत्तु ಶತ್ರು ಸೂಕ್ಷ್ಮಜೀವಿಗಳನ್ನು ಅರ್ಥೈಸಿಕೊಳ್ಳುವೆನು. ಚಟುವಟಿಕೆ ಮೊದಲನೇದು, ಇಲ್ಲಿ ಒಂದು ನಕ್ಷಾ ಹರಿವನ್ನ ಪೂರ್ಣಗೊಳಿಸಬೇಕಾಗಿದೆ. ಮೊದಲಿಗೆ ಇಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಕೊಟ್ಟಿದ್ದಾರೆ. ಈ ಸೂಕ್ಷ್ಮಾಣುಜೀವಿಗಳ ಗುಂಪುಗಳನ್ನ ಇಲ್ಲಿ ಬರೀಬೇಕು. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಗುಂಪನ್ನ ಅವರು ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಗುಂಪಿನ ಹೆಸರು ಪ್ರೋಟೋಜೋವಾ, ಅಂದ್ರೆ ಏಕಕೋಶ ಜೀವಿಗಳು. ನಂತರ ಶೈವಲಗಳು, ಇವೆರಡು ಸೂಕ್ಷ್ಮಾಣುಜೀವಿಗಳ ಉಳಿದ ಎರಡು ಗುಂಪುಗಳಾಗಿವೆ. ಅದರ ಜೊತೆಗೆ ವೈರಸ್ಗಳ ಒಂದು ಗುಂಪು ಕೂಡ ಸೂಕ್ಷ್ಮಾಣುಜೀವಿಗಳಲ್ಲಿ ನಾವು ಸೇರಿಸಬಹುದು. ಆದರೆ ವೈರಸ್ಗಳನ್ನ ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಕೂಡ ಕರೀತೇವೆ. ನಂತರ ಸ್ನೇಹಿ ಸೂಕ್ಷ್ಮಾಣುಜೀವಿಗಳನ್ನ ಇಲ್ಲಿ ಹೆಸರಿಸಬೇಕು. ಒಂದು ಶಿಲೀಂಧ್ರಗಳು ಅಂತ ಕೊಟ್ಟಿದ್ದಾರೆ. ಸ್ನೇಹಿ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಇನ್ನೊಂದು ಬ್ಯಾಕ್ಟೀರಿಯಾಗಳು, ಇನ್ನೊಂದು ಶೈವಲಗಳು. ಬ್ಯಾಕ್ಟೀರಿಯಾಗಳಿಗೆ ಉದಾಹರಣೆ ಲ್ಯಾಕ್ಟೋಬೆಸಿಲಸ್ ಅನ್ನ ಕೊಡಬಹುದು, ಇದು ಹಾಲು ಮೊಸರಾಗಲಿಕ್ಕೆ ಸಹಾಯ ಮಾಡುವಂತ ಬ್ಯಾಕ್ಟೀರಿಯಾ. ಶಿಲೀಂಧ್ರಗಳಿಗೆ ಉದಾಹರಣೆ ಈಸ್ಟ್ ಅನ್ನ ಕೊಡಬಹುದು, ಬೇಕರಿಗಳಲ್ಲಿ ಬಳಸ್ತೇವೆ. ಶೈವಲಗಳಿಗೆ ಇಲ್ಲಿ ನೀಲಿ ಹಸಿರು ಶೈವಲವನ್ನ ಉದಾಹರಣೆಯಾಗಿ ಕೊಡಬಹುದು. ಇದೊಂದು ಉತ್ತಮ ವಿಘಟಕ ಜೀವಿಯಾಗಿದೆ. ನಂತರ ಶತ್ರು ಸೂಕ್ಷ್ಮಜೀವಿಗಳು ಅಂದ್ರೆ ಹಾನಿಕಾರಕ ಸೂಕ್ಷ್ಮಜೀವಿಗಳಿಗೆ ಇಲ್ಲಿ ಪ್ರೋಟೋಜೋವಾವನ್ನ ಹೆಸರಿಸಬಹುದು. ಉದಾಹರಣೆ ಎಂಟಮಿಬಾ ಹಿಸ್ಟೋಲಿಟಿಕಾ, ಇದು ಒಂದು ಪ್ರೋಟೋಜೋವಾ ಜೀವಿಯಾಗಿದೆ. ಇದರಿಂದ ಕಾಯಿಲೆ, ಅತಿಸಾರ ಬೇದಿ ಅನ್ನುವಂತ ಕಾಯಿಲೆ ಬರುವಂತದ್ದು. ನಂತರ ಬ್ಯಾಕ್ಟೀರಿಯಾ, ಇದಕ್ಕೆ ಉದಾಹರಣೆ ವಿಬ್ರಿಯೋ ಕಾಲ್ರೆ, ಇದರಿಂದ ಕಾಲರಾ ಕಾಯಿಲೆ ಬರ್ತದೆ. ನಂತರ ಇನ್ನೊಂದು ಒಂದು ಸೂಕ್ಷ್ಮ ಜೀವಿಗಳ ಗುಂಪಂದ್ರೆ ಶಿಲೀಂಧ್ರಗಳು. ಉದಾಹರಣೆಗೆ ರೈಸೋಪಸ್ ಅಥವಾ ಬೂಸ್ಟ್, ಇವು ಆಹಾರವನ್ನ ಕೆಡಿಸುತ್ತದೆ. ಇಷ್ಟು ಈ ಒಂದು ನಕ್ಷಾಹರಿವನ್ನ ತಾವಿಲ್ಲಿ ಪೂರ್ಣಗೊಳಿಸಬೇಕು. ಚಟುವಟಿಕೆ ಎರಡನೇದು, ಎರಡನೇ ಚಟುವಟಿಕೆಯಲ್ಲಿ ಇಲ್ಲಿ ಸೂಕ್ಷ್ಮಾಣುಜೀವಿಗಳ ಗುಂಪುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಗಳನ್ನ ಬರಿಬೇಕು. ಬ್ಯಾಕ್ಟೀರಿಯಾಗೆ ಉದಾಹರಣೆ ಲ್ಯಾಕ್ಟೋಬೆಸಿಲಸ್ ಮತ್ತು ವಿಬ್ರಿಯೋ ಕಾಲರೆ. ಶಿಲೀಂಧ್ರಗಳಿಗೆ ಉದಾಹರಣೆ ರೈಸೋಪಸ್, ಈಸ್ಟ್ ಮತ್ತು ಅಣಬೆ. ಪ್ರೋಟೋಜೋವಾಗಳಿಗೆ ಉದಾಹರಣೆ ಅಮಿಬಾ ಮತ್ತು ಪ್ಯಾರಮಿಸಿಯಂ. ಮತ್ತು ಶೈವಲಗಳಿಗೆ ಉದಾಹರಣೆ ಇಲ್ಲಿ ಬಹುಕೋಶೀಯ ಶೈವಲಗಳಾದಂತಹ ಕ್ಲೈಮಿಡೋಮೋನಾಸ್ ಅಥವಾ ಸ್ಪೈರೋಗರವನ್ನ ತಾವು ಉದಾಹರಣೆಯಾಗಿ ಬರೀಬಹುದು. ಇಷ್ಟು ಈ ಒಂದು ಕಲಿಕಾ ಫಲದಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರಗಳು. ಇದೇ ರೀತಿ ಎಲ್ಲಾ ಕಲಿಕಾ ಫಲದಲ್ಲಿರುವಂತಹ ಪ್ರಶ್ನೆಗಳ ಉತ್ತರಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇಲಿಸ್ಟ್ ಇಂದ ತಾವು ತಮಗೆ ಬೇಕಾದ ಕಲಿಕಾ ಫಲದ ಉತ್ತರವನ್ನ ತಿಳ್ಕೊಳ್ಬಹುದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಂತ ಲಿಂಕ್ ಇಂದ ಕೂಡ ತಾವು ವಿಡಿಯೋಗಳನ್ನ ನೋಡಬಹುದು. ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಯಾವುದೇ ಡೌಟ್ಗಳು ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.